ಚುನಾವಣೆ ಘೋಷಣೆ ಬೆನ್ನಲ್ಲೇ ಟಿಕೆಟ್ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ ಟಿಕೆಟ್ ಕೈ ತಪ್ಪುವ ಭೀತಿ ಹಿನ್ನೆಲೆಯಲ್ಲಿ ಕೆಎಂ ಕೃಷ್ಣ ನಾಯಕ್ ಸಭೆಯನ್ನ ಕರೆದಿದ್ದಾರೆ. ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಕೆಎಂ ಕೃಷ್ಣ ನಾಯಕ್. ಹೆಚ್ಡಿ ಕೋಟೆಯ ಮಾದಾಪುರ ಗ್ರಾಮದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಮುಂದಿನ ನಡೆ ಕುರಿತು ಅಭಿಮಾನಿಗಳ ಜೊತೆ ಅವರು ಚರ್ಚೆಯನ್ನ ನಡೆಸಿದರು. ಬಿಜೆಪಿ ಸೇರ್ತಿನೋ ಜೆಡಿಎಸ್ ಬಂಡಾಯವಾಗಿ ನಿಲ್ತಿನೋ ಗೊತ್ತಿಲ್ಲ. ನಾಳೆಯೊಳಗೆ ನನ್ನ ಅಂತಿಮ ತೀರ್ಮಾನ ತಿಳಿಸುತ್ತೇನೆ. ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಕೆಎಂ ಕೃಷ್ಣ ನಾಯಕ್ ಮಾಹಿತಿಯನ್ನ ನೀಡಿದ್ದಾರೆ. ಕೆಎಂ ಕೃಷ್ಣ ನಾಯಕರೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆ ನಡೆಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾಗಿದ್ದಂತಹ ಕೃಷ್ಣನಾಯಕ್ ಅವರು ಇವತ್ತು ಸಹಸ್ರಾರು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಬಹುತೇಕ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಜೆ ಡಿ ಎಸ್ಗೆ. ಆದರೆ ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಗಿದೆ. ಹೀಗಾಗಿ ಸಹಸ್ರಾರು ಅಭಿಮಾನಿಗಳ ಸಭೆಯನ್ನು ಕರೆದಿದ್ದಾರೆ. ಮುಂದೆ ಏನು ಮಾಡಬೇಕು, ರಾಜಕೀಯ ಜೀವನದಲ್ಲಿ ಯಾವ ನಡೆಯನ್ನು ಅನುಸರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆಯನ್ನು ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ ಮುಂದಿನ ನಡೆ ಏನು ಅಂತ. ಸರಿ, ಈಗ ಈವರೆಗೂ ಕೂಡ ಕೃಷ್ಣನಾಯಕ ಅವರೇ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ತಿದ್ರು. ಏನು ವಿಚಾರ, ಏನಾಯಿತು, ಯಾಕೆ ಸಭೆ ಕರೆದಿದ್ದೀರಿ ಇವತ್ತು? ಏನು ಇವತ್ತು ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ಘೋಷಣೆಯಾಗಿರೋ ಉದ್ದೇಶದಿಂದ ಇಲ್ಲಿವರೆಗೂ ಜೆ ಡಿ ಎಸ್ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಈಗ ಎರಡು ಬಣ ಇದ್ದೀವಿ. ಎರಡು ಬಣದಿಂದ ಒಂದು ಬಣಕ್ಕೆ ಕೆಲಸ ಹೇಳೋದು, ಒಂದು ಬಣನ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೆಲಸ ಹೇಳೋದು, ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ನಮಗೆಲ್ಲೋ ಒಂದು ಕಡೆ ನಮಗೇನು ಟಿಕೆಟ್ ತಪ್ಪುವ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಅಂತ ನಮ್ಮ ಅಭಿಮಾನಿಗಳೆಲ್ಲ ನಮಗೆ ಒತ್ತಡ ಹಾಕಿದ್ರು. ಅದರಿಂದ ಎಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳೆಲ್ಲ ಇವತ್ತು ಮೀಟಿಂಗ್ ಕರೆದು ನನ್ನ ಅವರೇ ಕರೆದಿದ್ದಾರೆ, ನಾವು ಮಾತಾಡ್ಬೇಕು ಬನ್ನಿ ಅಂತ. ಅದಕ್ಕೆ ಇವತ್ತು ಸಾವಿರಾರು ಜನ ಬಂದು ನಮ್ಮ ಈ ಇದರೊಳಗಡೆ ಮೀಟಿಂಗ್ ಮಾಡಿ ಮುಂದಿನ ನಡೆ ಏನು, ಒಂದು ವೇಳೆ ಏನಾರ ಟಿಕೆಟ್ ಕುಮಾರಣ್ಣ ನಿಮಗೆ ಕೈ ತಪ್ಪಿಸ್ತಾರ ಏನು ಅಂತ ಕೇಳಿದ್ರು. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಕುಮಾರಣ್ಣ ಅವ್ರು ನಮಗೆ ಮೋಸ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನೀವೆಲ್ಲ ಹೇಳ್ತಾ ಇರೋದ್ರಿಂದ ನಮಗೂ ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ ಮುಂದೆ ಏನು ಮಾಡೋದು ಅಂತ. ಅವರೇ ನಮ್ಮನ್ನು ಕೇಳಿದಾಗ ನೀವು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಬಾರ್ದು, ಚುನಾವಣೆ ಮಾಡಲೇಬೇಕು ಅಂದರು. ಅದರಿಂದ ಇವತ್ತು ನಾಳೆನೂ ಕುಮಾರಣ್ಣವ್ರ ಗಮನಕ್ಕೆ ತಂದು ಈ ಮಾಧ್ಯಮದ ಮುಖಾಂತರನೇ ಕುಮಾರಣ್ಣವರು ಮನಸ್ಸು ಮಾಡಿ ಟಿಕೆಟ್ ಕೊಟ್ಟರೆ ಖಂಡಿತ ಜೆ ಡಿ ಎಸ್ಸಿಂದನೇ ನಾನು ಅಭ್ಯರ್ಥಿ ಆಗ್ತೀನಿ. ಒಂದು ವೇಳೆ ಕುಮಾರಣ್ಣವ್ರಿಗೆ ಒತ್ತಡ ಹಾಕಿ ಏನಾದರೂ ಬದಲಾವಣೆ ಮಾಡಿಸಿದ್ರೆ ಜಿಲ್ಲಾ ಕಮಿಟಿಯವರು ಯಾವುದೇ ಕಾರಣಕ್ಕೂ ಚುನಾವಣೆ ಕಣದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಗಿದೆ, ಆ ಸೂಚನೆ ಎಲ್ಲ ಕೂಡ ಕಾಣ್ತಾ ಇದೆ ಅಂತೇಳಿ ನಿಮ್ಮ ಅಭಿಮಾನಿಗಳೇ ಮತ್ತು ನಿಮ್ಮ ಹಿತೈಷಿಗಳೇ ಹೇಳ್ತಿದ್ದಾರೆ. ಟಿಕೆಟ್ ಕೈ ತಪ್ಪಿದರೆ ಕೃಷ್ಣ ನಾಯಕ್ ಅವರು ಏನು ಮಾಡ್ತಾರೆ, ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಬಿ ಜೆ ಪಿಗೆ ಹೋಗ್ತಾರಾ ಅಂತೇಳಿ ಊಹಾಪೋಹಗಳಿದೆ, ಏನು ಮಾಡ್ತಾರೆ ಕೃಷ್ಣ ನಾಯಕ? ಆಹ್ವಾನ ಬಂದಿದೆ, ಎಲ್ಲ ಪಕ್ಷದಿಂದನೂ ಆಹ್ವಾನ ಬಂದಿದೆ, ನಮ್ಮನ್ನು ಬನ್ನಿ ನಿಮ್ಮನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ನಮ್ಮ ಜನದ ನಮ್ಮ ಅಭಿಮಾನಿಗಳನ್ನ ಕರೆದು ನಾವು ತೀರ್ಮಾನ ತಗೋಬೇಕು. ಇನ್ನೂ ಅಧಿಕೃತವಾಗಿ ಕುಮಾರಣ್ಣವರು ನಿನಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನ ಇನ್ನೂ ನಂಬ್ಕೊಂಡೇ ಇದ್ದೀವಿ. ಇವತ್ತು ನಾಳೆವರೆಗೂ ಕುಮಾರಣ್ಣವರು ಏನು ತೀರ್ಮಾನ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಒಂದು ವೇಳೆ ಅವರೇನು ನಮಗೆ ಕೈ ತಪ್ಪಿತು ಟಿಕೆಟ್ ಅಂದಾಗ ನಾವು ಚುನಾವಣೆ ಮಾಡಲೇಬೇಕು. ಕಳೆದ ಬಾರಿನೂ ಸುಧಾ ಚುನಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಜನ ಎಲ್ಲ ನಮ್ಮ ಜೊತೆ ಓಡಾಡಿದ್ರು, ಕಳೆದ ಬಾರಿನೂ ಮೋಸ ಆಗಿತ್ತು. ಈ ಬಾರಿನೂ ನಾವು ಚುನಾವಣೆ ಮಾಡಲಿಲ್ಲ ಅಂದರೆ ನಮ್ಮ ಹಿಂದೆ ನಮ್ಮ ಜನ ನಮ್ಮನ್ನು ನಂಬ್ಕೊಂಬಂದಿರುವಂಥ ಜನ ಅವ್ರಿಗೆ ತೊಂದರೆ ಆಯ್ತದೆ. ಅದಕ್ಕೋಸ್ಕರ ನಾನು ಚುನಾವಣೆ ಮಾಡಲೇಬೇಕು. ಎಸ್, ಇದು ಕೃಷ್ಣನಾಯಕ ಅವರ ಮಾತು. ಕಳೆದ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದರು, ಈ ಬಾರಿ ಜೆ ಡಿ ಎಸ್ನಿಂದ ಟಿಕೆಟ್ ಕೇಳಿದರು. ಅಪಾರ ಸಂಖ್ಯೆಯ ಅಭಿಮಾನಿಗಳ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದರು ಕೂಡ ನನಗೆ ಪಕ್ಷದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನನ್ನ ಜನರಿಗೋಸ್ಕರ ನಾನು ಚುನಾವಣೆಯನ್ನು ಎದುರಿಸೇ ಎದುರಿಸ್ತೀನಿ, ಅದು ರಾಷ್ಟ್ರೀಯ ಪಕ್ಷ ಆದರೂ ಸರಿ, ಜೆ ಡಿ ಎಸ್ ಬಂಡಾಯ ಆದರೂ ಸರಿ, ಸ್ವತಂತ್ರ ಅಭ್ಯರ್ಥಿ ಆದರೂ ಸರಿ ಅನ್ನೋದು ಕೂಡ ಕೃಷ್ಣನಾಯಕ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು.